ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಡಿಸಿಸಿ ಬ್ಯಾಂಕಿನಲ್ಲಿ ನಡೆದಿರುವ ಅವ್ಯವಹಾರದ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ಮುಖಂಡರುಗಳು ಒತ್ತಾಯಿಸಿದರು. ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಸೂಪರ್ಸೀಡ್ ಮಾಡಿದ ಸರ್ಕಾರದ ಕ್ರಮವನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸೇರಿದಂತೆ ಮುಖಂಡರುಗಳು ಸಮರ್ಥಿಸಿಕೊಂಡು ಬ್ಯಾಂಕಿನಲ್ಲಿ ನಡೆದಿರುವ ಹಗರಣದ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಹಿಂದೆ ಯಾರು ಮಾತಾಡ್ತಿದ್ದೀರಪ್ಪ? ಜಿ ಪರಮೇಶ್ವರ್ ಅವರು ಯಾವುದೇ ಕಾರಣದ ದ್ವೇಷದ ರಾಜಕಾರಣಿ ಅಲ್ಲ. ಝೀರೋ ಟ್ರಾಫಿಕ್ ಬಂದ್ರೂ ಸಹ ಸೈಲೆಂಟ್ ಆಗಿರ್ತಕ್ಕಂತ ಮನುಷ್ಯ ಅಂತ, ಯಾವುದೇ ದ್ವೇಷದ ರಾಜಕಾರಣಿ ಅಲ್ಲ ಅವರು. ದ್ವೇಷದ ರಾಜಕಾರಣಿ ಆಗಿದ್ರೆ ಮಧುಗಿರಿ ಸಾಮಾನ್ಯ ಕ್ಷೇತ್ರ, ಜನರಲ್ ಕ್ಷೇತ್ರ, ಆ ಜನರಲ್ ಕ್ಷೇತ್ರದಲ್ಲಿ ರಿಸರ್ವ್ ಆಗಿರ್ತಕ್ಕಂಥ ಪರಮೇಶ್ವರ್ ಅವರಲ್ಲಿ ನಾಲ್ಕು ಸಾರಿ ಗೆದ್ದರೂ ಸಹ ಮತ್ತೆ ಸ್ಪರ್ಧೆ ಮಾಡಬಾರಾಯಿತು. ಸಾಮಾನ್ಯ ವರ್ಗಕ್ಕೆ ಅನುಕೂಲ ಆದ ದೃಷ್ಟಿಯಿಂದ ಅವರು ಮತ್ತೆ ಮೀಸಲು ಕ್ಷೇತ್ರಕ್ಕೆ ಬಂದರು. ಅದ ರಾಜಣ್ಣ ಅವರು ಮೀಸಲುಗೆ ಒಳಪಟ್ಟು ಅವರು ಒಬ್ಬ ಎಸ್ ಟಿ ಕ್ಯಾಂಡಿಡೇಟ್, ರಿಸರ್ವ್ ಕ್ಯಾಂಡಿಡೇಟ್. ರಾಜ್ಯದಲ್ಲಿ 15 ಮೀಸಲಾತಿ ಕ್ಷೇತ್ರ ಇದ್ದಾರೆ, ಅಲ್ಲಿ ಹೋಗಪ್ಪ ಅಂತ ಹೇಳಬಹುದಾಯ್ತು ಪರಮೇಶ್ವರ್ ರಾಜೇಂದ್ರ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಜಂಟಿಯಾಗಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣನವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವ ಕೆಎನ್ ರಾಜಣ್ಣರವರು ತಮ್ಮ ಬಗ್ಗೆ ಪ್ರಚಾರ ಹಾಗೂ ವಸೂಲಿ ಮಾಡುವ ಉದ್ದೇಶದಿಂದ ಕೆಲ ನೌಕರರನ್ನು ನೇಮಕ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರು. ಏನೀಗ ಆಡಳಿತ ಅಧಿಕಾರಿ ಉಳಿದಾರೆ ಅವರು ಪೂಲಂಕುಷವಾಗಿ ಪರಿಶೀಲಿಸಿ ದಾಖಲಾತಿಗಳನ್ನೆಲ್ಲ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತೆಲ್ಲ ಪತ್ರಿಕಾಗೋಷ್ಠಿ ಕರೆದು ಮಾನ್ಯ ಆಡಳಿತಾಧಿಕಾರಿಗಳಿಗೆ ಮನವಿ ಸಲ್ಲಿಸೋಕ್ಕೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಕಳೆದ ತಿಂಗಳಲ್ಲಿ ತಮಗೆಲ್ಲ ಗೊತ್ತಾಯಿದೆ, ತುಮಕೂರು ನಗರದಲ್ಲಿ ಪರಮೇಶ್ವರ್ ಬಗ್ಗೆ ಪೋಸ್ಟರ್ನೆಲ್ಲ ಅಂಟೆ ಹಾಕಿ ಮಾನ್ಯ ರಾಜಣ್ಣವರ ಪುತ್ರರಾದ ರಾಜಣ್ಣವರು ನನ್ನ ಬಗ್ಗೆನೇ ಆರೋಪ ಮಾಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ ಪೋಸ್ಟ್ನ ಅಂಟೆ ಹಾಕಿ ಸುಮ್ಮನೆ ನಮ್ಮೇಲೆ ಹೇಳ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿದರು. ತಮಗೆಲ್ಲ ಗೊತ್ತಾಗಿದೆ, ಪೊಲೀಸ್ ತನಿಖೆ ಅಂತ ಗೊತ್ತಾಗಿದೆ, ಯಾರು ಅದನ್ನು ಪೋಸ್ಟ್ ಅಂಟಾಕಿದ್ದಾರೆ, ಯಾರು ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಈ ರೀತಿಯಲ್ಲಿ ಇವರು ಮಾಡೋದು ಬೇರೆ ಮೇಕೆ ತಿಂದು ಕೋತಿ ತಿಂದು ಮೇಕೆ ಮುಚ್ಚಿಗೋಸ್ಕರಲ್ಲ, ಆ ಥರ ದ್ವೇಷ ರಾಜಕಾರಣ ಮಾಡುವ ಮನೋಭಾವ ಇರುವುದು ಕೆಎನ್ ರಾಜಣ್ಣರವರಿಗೆ. ಅವರು ಅವಕಾಶವಾದಿ ರಾಜಕಾರಣಿಯಾಗಿದ್ದು ಎಲ್ಲ ಪಕ್ಷಗಳಿಗೂ ಜಂಪ್ ಆಗುವ ಮನೋಭಾವ ಇದೆ ಎಂದು ರೆಡ್ಡಿ ಚಿನ್ನೇಲಪ್ಪ ಆರೋಪಿಸಿದರು. ಮಹಾತ್ಮ ಗಾಂಧಿಗಳು ಇರಲ್ಲ ಯಜಮಾನ್ರೆ, ನನ್ನ ಸ್ನೇಹಿತರೆ, ಇವರು ಡಾಕ್ಟರ್ ಜಿ ಪರಮೇಶ್ವರನ ಸೋಲಿಸಿದ್ರು 2013 ದಯಮಾಡಿ ಕೇಳಬೇಕಾಗ್ತದೆ, ಸ್ವಲ್ಪ ಕೇಳಬೇಕಾಗ್ತಾವು. ಯಾರ ಜೊತೆಗೋ ಸೇರಿಕೊಂಡು ದ್ವೇಷದ ರಾಜಕಾರಣ ಆಗುತ್ತಲ್ವಾ? ಅಂದರೆ ನಾವು ಮಾಡಿದ್ರೆ ದ್ವೇಷದ ರಾಜಕಾರಣ, ದೇವೇಗೌಡರ ಮಕ್ಕಳು ಮಾಡಿದ್ರೆ ದ್ವೇಷಕಾರಣ, ಇವ್ರ ಮಕ್ಕಳು ನಮ್ಮ ಮೇಲೆಲ್ಲ ಮಾಡ್ತಿರೋದಕ್ಕೆಲ್ಲ ಅದು ಪ್ರೀತಿ ರಾಜಕಾರಣನ, ಲವ್ ರಾಜಕಾರಣನ ಅದು. ದಯಮಾಡಿ ಹೇಳ್ತಿ ಕೇಳಿ, ಒಂದು ಬೆಕ್ಕು ಒಬ್ಬ ಮನುಷ್ಯ ಹೊಡಿಯೋಕೆ ಹೋದರೆ ಪೂರ್ತಿ ಕಿಟಕಿ ಹಾಕ್ಬಿಟ್ರೆ ಅವನ ಅರ್ಧಂಬರ್ಧ ಸಾಯಿಸಿ ಅದು ಸಾಯೋದು. ಅರ್ಥ ಆಯ್ತಾ ಸರ್? ದಯಮಾಡಿ ಅರ್ಥ ಮಾಡ್ಕೊಬೇಕು, ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಇಲ್ಲ ಇಲ್ಲ, ನಮಗೆ ಹೇಳ್ಕೊತಾ ಇದ್ದೀವಿ, ನಮ್ಗೆ ಹೇಳ್ಕೊತಾ ಇದ್ದೀವಿ. ಅಲ್ಲ, ನಮಗೆ ಅಂದರೆ ಇಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಕೇಳಿ. ಈಗಾದಾಗ ಏನಾಗ್ತದೆ, ದ್ವೇಷ ರಾಜಕಾರಣ ಅಂದರೆ ಹೆಂಗೆ ದ್ವೇಷದ ರಾಜಕಾರಣ? ನೀವು ಸೋಲ್ಸಿದ್ರಿ ಪರಮೇಶ್ವರ, ಕೇಳಿ ಸರ್ ನನ್ನ ಮಾತು ಮುಗಿಸ್ಮೇಲೆ ತಾವು ಎಷ್ಟು ಪ್ರಶ್ನೆ ಕೇಳಿ ನಾನು ಹೇಳ್ತೀನಿ. ಅದಾದಮೇಲೆ 2 ಟಿಕೆಟ್ ಕೊಡಿಸಿದ್ರು 2008, 2013 ಒಂದ್ಸತಿ ಕೊಟ್ಟರು, 2018 ಒಂದ್ಸತಿ ಕೊಟ್ಟರು, ಮಗನಿಗೆ 2016 ಕೊಟ್ಟರು. ಅವರು ಮಹಾತ್ಮ ಗಾಂಧಿ ಅವರಿದ್ದರು, ಡಾಕ್ಟರ್ ಪರಮೇಶ್ವರ್. ಹಂಗಾಗಿ ಪಾಪ ಗಾಂಧಿಯಿಸಮ್ ಅವ್ರು ಫಾಲೋ ಮಾಡಿದ್ರು. ಎಲ್ಲರೂ ಹಂಗೆ ಇರ್ಬೇಕಂತ ಕಾನೂನು ಇಲ್ವಲ್ಲ ಸರ್? ಹೇಳಿ ಸ್ವಲ್ಪ ನಾನು. ಅದೇ ದ್ವೇಷದ ರಾಜಕಾರಣ ಅಂತ ನೀವು ಏನಾದರೂ ಹೇಳ್ಕೊಳ್ಳಿ, ದ್ವೇಷದ ರಾಜಕಾರಣ ಅಲ್ಲ. ಕೆಎನ್ಆರ್ಕೆ ರಾಜಕೀಯ ನೆಲೆ ನಡೆದವರು ನಾವುಗಳು, ಅವರಿಂದ ನಮಗೆ ಅನುಕೂಲ ಆಗಿಲ್ಲ ಅಂದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕೆಂಚಮಾರಯ್ಯ, ನಾರಾಯಣ ಮೂರ್ತಿ, ರಮಣ ಸಿದ್ದಯ್ಯ, ನರಸಿಯಪ್ಪ, ಅತೀಕ್ ಅಹಮದ್, ವಾಲಚಂದ್ರು, ದಿನೇಶ್, ತರುಣೇಶ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಎಲ್ಲ ಡಿಸಿಸಿ ಬ್ಯಾಂಕ್ಗಳು ಕೂಡ
ಒಂದು ಸಮಸ್ಯೆಗಳಲ್ಲಿದ್ದು ಯಾವಾಗ ಸರ್ಕಾರ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂತ ದಾದಾಗ ಎಲ್ಲ ಸಾಲಗಳು ವಸೂಲಿ ಆಗಿದೆ ಸರ್ಕಾರದಿಂದ. ಅದನ್ನ ಇವರು ನಾನು ಡಿಸಿಸಿ ಬ್ಯಾಂಕ್ ಆಗಿದ್ದಾದ ಮೇಲೆ ಅಧ್ಯಕ್ಷನಾಗಿದ್ದಾದ ಮೇಲೆ ಸಾವಿರಾರು ಕೋಟಿ ಲಾಭಾಂಶವನ್ನು ಕಳಿಸಿದ್ದೀನಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೆ. ಹೇಳಿ ಸಂತೋಷ, ಅದರ ಬಗ್ಗೆ ಅಲ್ಲ, ಇದು ನಡೀತಕ್ಕಂಥದ್ದು ಏನು ಯಾವತ್ತರ ಇನ್ನು ತನಿಖೆ ಆಗಬೇಕಾಗಿತ್ತು. ಇವರ ಬಗ್ಗೆ ಧ್ವನಿಯಂತವ್ರು ಯಾರು ಇರಲಿಲ್ಲ. ಅದು ಸುದ್ದಿ ಪಡಿಸಿ ನಾಜಕ್ಕೆ ಇಲ್ಲಿ ಮಾಡತಕ್ಕಂಥ ಕರ್ಮಕಾಂಡಕ್ಕೆ ಪಾಪದ ಕೂಪಕ್ಕೆ ವಿನಾಕಾರಣ ಪರಮೇಶ್ವರನ್ನ ಹೇಳ್ತಾ ಇದ್ದಾರೆ. ಡಬಸ್ಪೇಟೆಯ ವಿವಿಧ ಬಡಾವಣೆಗಳಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿ ನಗದು ಸೇರಿದಂತೆ ಚಿನ್ನಾಭರಣ ದೋಚಿದ್ದಾರೆ. ಡಬಸ್ಪೇಟೆಯ ಅಗಳಗುಪ್ಪೆ ರಸ್ತೆಯ ವಿನಾಯಕ ಬಡಾವಣೆ ಹಾಗೂ ಅನ್ನಪೂರ್ಣೇಶ್ವರಿ ಬಡಾವಣೆಯ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಖತರ್ನಾಕ್ ಕಳ್ಳರು ಸರಣಿ ಕಳ್ಳತನ ಮಾಡುವುದರ ಮೂಲಕ ಕೈಚಳಕ ತೋರಿಸಿದ್ದಾರೆ. ನಡುರಾತ್ರಿ ಹಲವು ಕಡೆ ಸಿಸಿ ಕ್ಯಾಮೆರಾಗಳು ಹಾಗೂ ರಾತ್ರಿ ಪಾಳಿ ಕೆಲಸ ನಿರ್ವಹಿಸುತ್ತಿರುವ ಪೊಲೀಸರ ನಡುವೆಯೇ ಕಳ್ಳರು ಕೈಚಳಕ ತೋರಿ ಸರಣಿ ಕಳ್ಳತನಕ್ಕೆ ಮುಂದಾಗಿದ್ದಾರೆ. ಅಗಳಗುಪ್ಪೆ ರಸ್ತೆಯಲ್ಲಿರುವ ವಿನಾಯಕ ಬಡಾವಣೆಯ ನಿವೃತ್ತ ಪೊಲೀಸ್ ಪೇದೆ ನಾಗಪ್ಪ ಹಾಗೂ ಅನ್ನಪೂರ್ಣೇಶ್ವರಿ ಬಡಾವಣೆಯ ಪರಮೇಶಪ್ಪ ಎಂಬುವರಿಗೆ ಸೇರಿದ ಮನೆಯಲ್ಲಿ ಕಳ್ಳರು ಕೈಚಳಕ ಮಾಡಿ ಸುಮಾರು 100,000 ಹಣ ಚಿನ್ನ ಬೆಳ್ಳಿ ದೋಚಿ ಪರಾರಿಯಾಗಿರುವ ಘಟನೆ ಡಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಸಂಬಂಧ ಮಾತನಾಡಿದ ನಿವೃತ್ತ ಪೊಲೀಸ್ ನಾಗಪ್ಪನವರ ಮಗ ಮಂಜುನಾಥ್, ತುಮಕೂರಿನಲ್ಲಿರುವ ಅಕ್ಕನ ಮನೆಗೆ ಕುಟುಂಬ ಸಮೇತ ಹೋಗಿರುವುದನ್ನು ಗಮನಿಸಿರುವ ಕಳ್ಳರು ನಡುರಾತ್ರಿ ಮನೆ ಬೀಗ ಹೊಡೆದು ಹಣ ದೋಚಿದ್ದಾರೆ. ನಮ್ಮ ಬಡಾವಣೆಯಲ್ಲಿ ಡಬಸ್ಪೇಟೆ ಪೊಲೀಸರು ಸಹ ರಾತ್ರಿ ಪಾಳಿಯಲ್ಲಿ ಬೀಟ್ ನಡೆಸುತ್ತಿಲ್ಲ. ಈ ಕಾರಣ ಇತ್ತೀಚೆಗೆ ಡಬಸ್ಪೇಟೆ ಸುತ್ತಮುತ್ತ ಕಳ್ಳತನ ಹೆಚ್ಚಾಗುತ್ತಿದೆ. ಈ ಸಂಬಂಧಪಟ್ಟವರು ಹೆಚ್ಚಿನ ತನಿಖೆಗೆ ಮುಂದಾಗಿ ಸಾರ್ವಜನಿಕರ ನೆಮ್ಮದಿಗೆ ಸಹಕರಿಸಬೇಕಿದೆ ಎಂದರು. ಅಪ್ಪ ಅಮ್ಮ ಮೂವರು ಅಕ್ಕ ಮನೆ ಇದೆ ತುಮಕೂರಲ್ಲಿ, ತುಮಕೂರಿಗೆ ಹೋಗಿದ್ವಿ. ಇವತ್ತು ನಾನು ಆಫೀಸ್ ಇರೋದ್ರಿಂದ ಬೆಳಗ್ಗೆ 6-7 ಗಂಟೆಗೆ ಅಲ್ಬಿಟ್ಟು ಇಲ್ಲಿ 8 ಗಂಟೆಗೆ ಬಂದೆ. ಗೇಟ್ ತೆಗೆದು ಕೊಲಾಪ್ಸಲ್ಲಿ ಓಪನ್ ಮಾಡಿ ನೋಡಿದಾಗ ಡೋರ್ ಓಪನ್ ಇತ್ತು. ಅದು ನೋಡಿದಾಗ ಏನೋ ಹಾಕಿ ಮೀಟಿ ಒಳಗಡೆ ಹೋಗಿದಂಗೆ ಗೊತ್ತಾಯಿತು. ಹೋಗಿ ನೋಡಿದಾಗ ಎರಡೂ ಬೀರು ಎಲ್ಲ ಕಿತ್ತಾಕಿ ಫುಲ್ ಬಟ್ಟೆ ಎಲ್ಲ ಎಳೆದು ಎಲ್ಲ ಕಿತ್ತಾಕಿದ್ರು. ಅವಾಗ ಅಕ್ಕಪಕ್ಕದವ್ರು ಕೇಳಿದಾಗ ಯಾರಿಗೂ ಗೊತ್ತಿಲ್ಲ ಅಂತಂದರು. ಅವಾಗ ಗೊತ್ತಾಗಿದ್ದು ಅವ್ರಿಗೂ ಯಾರಿಗೂ ಗೊತ್ತಿಲ್ಲದಲ್ಲೇ ಬಂದು ಮಧ್ಯರಾತ್ರಿಯಲ್ಲಿ ಯಾವಾಗಲೂ ಅದು ಮಾಡಿರೋದು. ಒಡವೆಗಳು ಏನು ಬೀರಲ್ಲಿ ಇಟ್ಟಿಲ್ಲ ಕಾರಣ ಒಡವೆ ಏನು ಮಿಸ್ ಆಗಿಲ್ಲ. ಹಣ ಮಾತ್ರ ಅಪ್ರಾಕ್ಸಿಮೇಟ್ 100,000 ಹಣ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರ ಸರ್? ಬಂದರು, ಒಂದು 2-3 ಟೈಮ್ ಬಂದರು, ನೋಡ್ಕೊಂಡು ಹೋಗಿದ್ದಾರೆ. ಮತ್ತೆ ಕಂಪ್ಲೇಂಟ್ ಕೇಳಿ ಹೇಳಿದ್ದೀನಿ, ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಇನ್ನು ಗ್ರಾಮ ಪಂಚಾಯತ್ ಸದಸ್ಯ ಅಂಚೆಮನೆ ಮಹದಿ ಮಾತನಾಡಿ, ಡಬಸ್ಪೇಟೆ ಕೈಗಾರಿಕಾ ವಲಯವಾಗಿರುವುದರಿಂದ ಇತ್ತೀಚೆಗೆ ಹೋಬಳಿಯಾದಂತಹ ಸರಣಿ ಕಳ್ಳತನಗಳು ಹೆಚ್ಚುತ್ತಲೇ ಇವೆ. ಮೊನ್ನೆಯಷ್ಟೇ ಶಿವಗಂಗೆ ಬಳಿ, ಇಂದು ಡಬಸ್ಪೇಟೆಯ 2 ಮನೆಗಳು ಇವೆಲ್ಲ ನಡೆಯುತ್ತಿದ್ದರೂ ಸಹ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ರಾತ್ರಿ ಪಾಳಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ಓಡಾಡುವ ವಾಹನಗಳನ್ನು ತಡೆಯುವುದನ್ನು ಬಿಟ್ಟರೆ ಯಾವುದೇ ಬೀಟ್ ನಡೆಸುತ್ತಿಲ್ಲ. ಸದ್ಯ ಡಬಸ್ಪೇಟೆ ಪೊಲೀಸರು ಕಳ್ಳರನ್ನು ಹಿಡಿಯುವಲ್ಲಿ ಸಂಪೂರ್ಣ ನಿಷ್ಕ್ರಿಯವಾಗಿದ್ದಾರೆ. ಮನೆ ಕಳ್ಳತನ ನಡೆದು 1 ವರ್ಷವಾಗಿರುವ ಕಳ್ಳರನ್ನು ಇದುವರೆಗೂ ಬಂಧಿಸಿಲ್ಲ. ಅದು ಸಾಲದು ಎಂಬಂತೆ ಇಂದು ಕಳ್ಳತನವಾಗಿರುವ ಮನೆಗಳನ್ನು ತನಿಖೆ ಮಾಡಲು ಬಂದು ಯಾವುದೇ ದೂರು ದಾಖಲಿಸಲು ಪೊಲೀಸರು ಮೀನಾಮೇಷ ನಡೆಸುತ್ತಿದ್ದಾರೆ ಎಂದು ಪೊಲೀಸರ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ಸೋಮಪುರ ಸಿದ್ಧಲಿಂಗಮ್ಮ ಲೇಔಟು, ಮತ್ತು ವಿನಾಯಕ ಬಡಾವಣೆ, ಮತ್ತು ಟೀಚರ್ಸ್ ಲೇಔಟು, ಮತ್ತು ಮುಂದ್ರಾಜು ಲೇಔಟ್ ಇರ್ಬೋದು, ಇಲ್ಲಿವರೆಗೂ ಯಾವುದೇ ಪೊಲೀಸ್ ಇಲಾಖೆಯವರು ಬಂದು ಒಂದಿನ ಯಾರದೇ ಆಗಲಿ ಒಂದು ಲೇಔಟಲ್ಲಿ ಒಂದು ಮನೆ ಹತ್ರ ಒಂದು ಬುಕ್ಕಿಕ್ಕಿಲ್ಲ, ಒಂದು ಬೀಟ್ ಬತ್ತಾ ಇಲ್ಲ. ಈ ವಿಚಾರದಲ್ಲಿ ಸಣ್ಣ ಪುಟ್ಟ ಕಳ್ಳರುಗಳು ರಾತ್ರಿ ಬಂದು ಒಬ್ಬ ಪೊಲೀಸ್ ಇಲಾಖೆಯಲ್ಲಿರೋಂಥ ಒಬ್ಬ ನಾಗಣ್ಣನ ಮನೆ, ನಾಗಣ್ಣನ ಮನೆಯಲ್ಲಿ ಹೊಡೆದಿರೋಂಥ ಬೀಗನ ಒಂದು 1,000,000 ಮುಂಚಿತವಾಗಿ ಇಲ್ಲ ಹಿಂದೂ ಮುಂದು 1,00,000 ನಾವು ದೋಚ್ಕೊಂಡು ಹೋಗಿದ್ದಾರೆ. ಇಲ್ಲಿವರೆಗೂ ಪೊಲೀಸ್ನವರು ಬಂದಿದ್ದಾರಾ ಇಲ್ಲವಾ ಅನ್ನೋದು ನಾನು ಈ 3ನೇ ವಾರ್ಡು ನಂಬರ್ ಆಗಿ ನಾನು ಚಂದ್ರಶೇಖರ್ ಸೋಮೇಶ್ವರ ಸ್ವಾಮಿ ಇಂಥ ಒಬ್ಬ 3 ನಂಬರ್ಗಳು ಇದ್ದು ನಾವು ಏನೇ ಮಾಡಿರೋನು ರಾತ್ರಿ ಹೊತ್ತು ಒಬ್ಬ ಪೊಲೀಸ್ನವರು ಎಲ್ಲೂ ಆಗಲಿಲ್ಲ. ಆದರೆ ನಾನು ಯಾವಾಗಲೂ ನೋಡ್ತೀನಿ ದೊಡ್ಡಬಳ್ಳಾಪುರ ರೋಡ್ ಇರ್ಬೋದು. ಏನೇ ಆಗಲಿ ಡಬಸ್ಪೇಟೆ ಪಟ್ಟಣ ಪ್ರದೇಶವಾಗಿ ಬೆಳೆದಂತೆಲ್ಲ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ. ಪಟ್ಟಣದ ಮಧ್ಯಭಾಗದಲ್ಲೇ ಕಳ್ಳತನಗಳು ಹೆಚ್ಚಾದರೆ ನಾವು ಪಟ್ಟಣದಲ್ಲಿ ನೆಮ್ಮದಿಯ ಜೀವನ ನಡೆಸುವುದಾದರೂ ಹೇಗೆ ಎನ್ನುತ್ತಾರೆ ಸ್ಥಳೀಯ ಜನತೆ. ಸ್ಥಳೀಯ ಜನಗಳ ನೆಮ್ಮದಿಯ ಜೀವನಕ್ಕೆ ಪೊಲೀಸ್ ಇಲಾಖೆ ಇನ್ನಷ್ಟು ಕ್ರಮ ಕೈಗೊಂಡು ಕಳ್ಳಕಾಕರನ್ನು ಮಟ್ಟ ಹಾಕುತ್ತಾರೆಯೇ ಕಾದು ನೋಡಬೇಕಿದೆ. ಕೋಲಾರದಲ್ಲಿ ರೈತ ಸಂಘದಿಂದ ಹಂದಿಗಳಿಗೆ ರಾಜಕಾರಣಿಗಳ ಮುಖವಾಡ ಧರಿಸಿ ಅಣುಕು ಹೋರಾಟ ನಡೆಸಿದರು.
ಪವಿತ್ರವಾದ ವಿಧಾನಸೌಧದಲ್ಲಿ ಅಧಿಕಾರಕ್ಕಾಗಿ ಅಸಭ್ಯ ಅವಾಚ್ಯ ಶಬ್ದಗಳನ್ನು ಬಳಸಿ ಸಂವಿಧಾನಕ್ಕೆ ಧಕ್ಕೆ ತರುತ್ತಿರುವ ಹಾಗೂ ರಾಜ್ಯದ ಜನರ ಸಮಸ್ಯೆಗಳನ್ನು ಮರೆತು ರೆಸಾರ್ಟ್ ರಾಜಕೀಯ ಮಾಡುತ್ತಿರುವ 224 ಶಾಸಕರ ಶಾಸಕ ಸ್ಥಾನವನ್ನು ಈ ಕೂಡಲೇ ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳಿಸಬೇಕು ಅಂತ ಕೋಲಾರದಲ್ಲಿ ರೈತ ಸಂಘದಿಂದ ಬೀದಿ ಹಂದಿಗಳಿಗೆ ರಾಜಕಾರಣಿಗಳ ಮುಖವಾಡ ಧರಿಸಿ ಅಣುಕು ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು. ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಮಾತನಾಡಿ, ರಾಜ್ಯದಲ್ಲಿ ಕಾನೂನು ಎಂಬುದು ಬಡವರಿಗೆ ಮಾತ್ರ ಸೀಮಿತವಾಗಿದೆ. ಬಹುಮತ ಸಾಬೀತು ಮಾಡಲು 2 ಬಾರಿ ಸರ್ಕಾರಕ್ಕೆ ರಾಜ್ಯಪಾಲರು ಆದೇಶ ನೀಡಿದರೂ ಅದನ್ನು ಲೆಕ್ಕಿಸದೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ರಾಜ್ಯದಲ್ಲಿ ಉತ್ತಮ ಆಡಳಿತ ನಡೆಸಿ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದ ವಿಧಾನಸೌಧ ಇಂದು ರಾಜಕಾರಣಿಗಳ ಸ್ವಂತ ಆಸ್ತಿಯಾಗಿದೆ. ಅಧಿಕಾರದ ದಾಹದಿಂದ ಮಾಧ್ಯಮಗಳ ಹಾಗೂ ಸಾರ್ವಜನಿಕರ ಮುಂದೆ ಕಚ್ಚಾಡಿ ಪವಿತ್ರವಾದ ವಿಧಾನಸೌಧಕ್ಕೆ ಕಳಂಕ ತೋರುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಸಂಚಾಲಕ ಕೆ ಶ್ರೀನಿವಾಸಗೌಡ ಮಾತನಾಡಿ, ಆಯಾ ಕ್ಷೇತ್ರಗಳಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಜನರ ಮಧ್ಯೆ ಇರಬೇಕಾದ ಶಾಸಕರು ಕುದುರೆ ವ್ಯಾಪಾರಕ್ಕೆ ಬಲಿಯಾಗಿ ರೆಸಾರ್ಟ್ ಹಾಗೂ ಹೋಟೆಲ್ಗಳಲ್ಲಿ ಐಷಾರಾಮಿ ಜೀವನಕ್ಕೆ ಹೊಂದಿಕೊಂಡಿದ್ದಾರೆ. ಸಮ್ಮಿಶ್ರ ಸರ್ಕಾರವನ್ನು ಕೂಡಲೇ ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡಿ ಕಾಪಾಡಬೇಕು ಅಂತ ರಾಜ್ಯಪಾಲರಲ್ಲಿ ಮನವಿ ಮಾಡಿದರು. ಈ ಹೋರಾಟದಲ್ಲಿ ಜಿಲ್ಲಾಧ್ಯಕ್ಷ ಮರಗಲ್ ಶ್ರೀನಿವಾಸ್, ಹಲ್ಕೂರು ಹರಿಕುಮಾರ್, ಮಂಗಸಂದ್ರ ವೆಂಕಟೇಶ್, ತಿಮ್ಮಣ್ಣ, ಫಾರೂಕ್ ಪಾಷಾ, ಇ ಕಂಬಳ್ಳಿ ಮಂಜುನಾಥ್, ಉದಯಕುಮಾರ್, ರಂಜಿತ್, ಸಾಗರ್, ತೆರನಹಳ್ಳಿ ಅಂಜಿನಪ್ಪ, ಪುರುಷೋತ್ತಮ್, ನಾರಾಯಣ್, ಜೀವ, ಜುಬೇದ್ ಪಾಷಾ, ಸುಪ್ರೀಂ ಚಲ, ಮುನಿ ನಾರಾಯಣಪ್ಪ ಮುಂತಾದವರು ಪಾಲ್ಗೊಂಡಿದ್ದರು. ಕೋಲಾರದಲ್ಲಿ ಹೆಸರಾಂತ ಗಾಯಕರಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಪರಿಸರ ಸಂರಕ್ಷಣಾ ಸಮಿತಿ ಹಾಗೂ ಹಳ್ಳಿ ಹಾಡು ಸಾಂಸ್ಕೃತಿಕ ಜಾನಪದ ಕಲಾ ಸಂಘದ ಆಶ್ರಯದಲ್ಲಿ ಕೋಲಾರದ ಚೆನ್ನಯ್ಯ ರಂಗಮಂದಿರದಲ್ಲಿ ಹೆಸರಾಂತ ಗಾಯಕರಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಕನ್ನಡ ಸಂಘದ ಅಧ್ಯಕ್ಷ ಪಲ್ಲವಿ ಮಣಿರವರು ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಂದರೆ ನಾವು ನಶಿಸಿದ ನಂತರವೂ ನಾವು ಬದುಕಿರಬೇಕಾದರೆ ಸಾರ್ವಜನಿಕ ಜೀವನದಲ್ಲಿ ಪರಿಸರವನ್ನು ಉಳಿಸಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಗಿಡ ನೆಡುವ ಮೂಲಕ ಪರಿಸರವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು. ಪ್ರತಿಯೊಬ್ಬ ವ್ಯಕ್ತಿಯು ರಕ್ತದಾನ ಮಾಡುವ ಮೂಲಕ ಇನ್ನೊಬ್ಬರ ಜೀವ ಉಳಿಸುವ ಕೆಲಸ ಆಗಬೇಕು. ಹಾಗೆಯೇ ಇಂದು 1001 ಗಿಡ ನೀಡುವ ಕಾರ್ಯಕ್ರಮ, ರಕ್ತದಾನ ಶಿಬಿರ, ಪರಿಸರ ಕುರಿತು ವಿಚಾರ ಸಂಕಿರಣ ಹಾಗೂ ಜಿಲ್ಲಾ ಜಾನಪದ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಾಧಕರಿಗೆ ಸನ್ಮಾನ ನಿಜಕ್ಕೂ ಅರ್ಥಪೂರ್ಣ ಹಾಗೂ ಪ್ರಶಂಸನೀಯ ಎಂದರು. ಜಸ್ಟ್ ಸೇವೆ ಒಂದು ಕಡೆ ಹೇಳ್ತಾರೆ, ಸಂತೋಷ ಇರುವುದು ಕೊಡುವುದರಲ್ಲಿ ಪಡೆಯುವುದಲ್ಲ ಅಂತೇಳಿ, ಆ ಕೊಟ್ಟು ಕೊಟ್ಟು ಸಮಾಜಕ್ಕೆ ಆ ಗಿಡ ನೆಡುವ ಒಂದು ಕಾರ್ಯಕ್ರಮ ಇದೆ. ಯಾವ ಮಟ್ಟಕ್ಕೆ ಹೋಯ್ತು ಒಂದು ಕಡೆ ಹೇಳ್ತಾರೆ, ಕಂಪೇರ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ. ವಿಶ್ವಸುಂದರಿ ಪಟ್ಟವ ಪಡೆದ ಸುಂದರಗಿತ್ತಿ ಅಂಧಗಾತಿ ಐಶ್ವರ್ಯಗಿಂತ, ವಿಶ್ವಸುಂದರಿ ಪಟ್ಟವ ಪಡೆದ ಸುಂದರಗಿತ್ತಿ ಅಂಧಗಿತ್ತಿ ಭಿನ್ನಾನಗಿತ್ತಿ ಐಶ್ವರ್ಯಗಿಂತ, ಈ ಸುಂದರ ಭೂಮಿಗೆ ಹಸಿರು ಸೀರೆಯ ಉಡಿಸಲು ಪಣ ತೊಟ್ಟು. ಈ ಕಾರ್ಯಕ್ರಮದಲ್ಲಿ ಕೋಲಾರ ಸಮಾಜ ಸೇವಕ ಎನ್ಆರ್ ಶ್ರೀಧರ್ ರೆಡ್ಡಿ, ಮಾಜಿ ಶಾಸಕರಾದ ವೈ ಸಂಪಂಗಿ, ದಲಿತ ನಾರಾಯಣಸ್ವಾಮಿ, ನಟರಾದ ಇಶಾನ್, ಕದಂಬ ಸೈನ್ಯ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಜಾನಪದ ಗಾಯಕರಾದ ಮುತ್ತಿಕುಂಟೆ ಕೃಷ್ಣ, ಎಚ್ ಎನ್ ಮೂರ್ತಿ, ಮಾಗಿರಿ ವೆಂಕಟೇಶ್, ರೇಣುಕರ್ ಅವರಿಂದ ಸುಶಾಯವಾಗಿ ಗೀತೆಗಳ ಗಾಯನ ನೆರವೇರಿತು. ಈ ಸಂದರ್ಭದಲ್ಲಿ 1001 ಗಿಡ ನೆಡುವ ಕಾರ್ಯಕ್ರಮ, ರಕ್ತದಾನ ಶಿಬಿರ, ಪರಿಸರ ಸಂಕೀರ್ಣ ಹಾಗೂ ಜಿಲ್ಲಾ ಜಾನಪದ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಧಕರಿಗೆ ಸನ್ಮಾನ ಮುಂತಾದ ಕಾರ್ಯಕ್ರಮಗಳು ನೆರವೇರಿತು. ಚಿಕ್ಕದೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೆಯುತ್ತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕೊರಟಗೆರೆಯಲ್ಲಿ ಸ್ತ್ರೀ ಶಕ್ತಿ ಸಂಘಗಳಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸಿರುವ ಮಂಜುನಾಥ್ ವಿರುದ್ಧ 100 ಮಹಿಳೆಯರು ತಾಲೂಕು ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಸರ್ಕಾರದಿಂದ 1 ಲಕ್ಷ ರೂಪಾಯಿ ಸಹಾಯಧನ ಕೊಡಿಸುವುದಾಗಿ ಮಹಿಳೆಯರನ್ನು ನಂಬಿಸಿ ಸ್ತ್ರೀ ಶಕ್ತಿ ಸಂಘಗಳಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ಕೊರಟಗೆರೆ ವಲಯ ಮೇಲ್ವಿಚಾರಕ ಎಜಿ ಮಂಜುನಾಥ್ ವಂಚಿಸಿದ್ದಾರೆ ಎಂದು ಆರೋಪಿಸಿ ಸ್ತ್ರೀ ಶಕ್ತಿ ಸಂಘಗಳ ಮಹಿಳೆಯರು ಕೊರಟಗೆರೆ ತಾಲೂಕು ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಸಂಸ್ಥೆಯ ಕೊರಟಗೆರೆ ವಲಯ ಮೇಲ್ವಿಚಾರಕ ಎಜಿ ಮಂಜುನಾಥ್ ತಾಲೂಕಿನ 24 ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸ್ತ್ರೀ ಶಕ್ತಿ ಸಂಘಗಳಿಂದ ತಲಾ 10,000 ರೂಪಾಯಿ ಹಣ ಪಡೆದು ಮಹಿಳೆಯರಿಗೆ ಮೋಸ ಮಾಡಿದ್ದಾರೆ. ಈತನನ್ನು ತಕ್ಷಣ ಕೆಲಸದಿಂದ ವಜಾಗೊಳಿಸಿ ನ್ಯಾಯ ಒದಗಿಸಬೇಕು ಅಂತ ತಾಲೂಕು ಪಂಚಾಯತಿ ಇಒ ಶಿವಪ್ರಕಾಶ್ಗೆ ಮನವಿ ಸಲ್ಲಿಸಿದ್ದಾರೆ. ಹಂಚೇಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜಿ ನಾಗೇನಹಳ್ಳಿಯ ಸದಸ್ಯೆ ಪುಷ್ಪಾವತಿ, ನಮ್ಮ ಗ್ರಾಮದ 4 ಸ್ತ್ರೀ ಶಕ್ತಿ ಸಂಘಗಳಲ್ಲಿ 40 ಸದಸ್ಯರಿದ್ದಾರೆ. ಆಡಿಟ್, ಪುಸ್ತಕ ಮತ್ತು ಖರ್ಚಿಗಾಗಿ ವಲಯ ಮೇಲ್ವಿಚಾರಕ ನಮ್ಮಿಂದ 40,000 ರೂಪಾಯಿ ಹಣ ಪಡೆದಿದ್ದಾರೆ.
ಇಲ್ಲಿಯವರೆಗೆ ನಮಗೆ ಸರ್ಕಾರದ ಸಹಾಯಧನ ಬಂದಿಲ್ಲ, ಪ್ರಶ್ನೆ ಮಾಡಿದರೆ ಸಂಘವನ್ನು ವಜಾಗೊಳಿಸುವ ಬೆದರಿಕೆ ಹಾಕುತ್ತಾನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಯಲ್ಲರಾಂಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಂಗ್ದಿಹಳ್ಳಿಯ ಶ್ರೀ ಲಕ್ಷ್ಮೀ ಸ್ವಸಹಾಯ ಸಂಘದ ಪ್ರತಿನಿಧಿ ಕೆಂಪಮ್ಮ, ಬುಕ್ಕಪಟ್ಟಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಟ್ಲಹಳ್ಳಿಯ ವರಲಕ್ಷ್ಮೀ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸದಸ್ಯೆ ಕಾಂತಮ್ಮ ಮಾತನಾಡಿ, ಸರ್ಕಾರದ ಹಣ ನೀಡಲು ನಮ್ಮಿಂದ ಹಣ ಪಡೆಯುವುದು ಸರಿಯೇ, ಯೋಚಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ತಾಲೂಕಿನ 24 ಗ್ರಾಮ ಪಂಚಾಯತಿ ವ್ಯಾಪ್ತಿಯ 50 ಹೆಚ್ಚು ಸಂಘಗಳು ಶಿವಪ್ರಕಾಶ್ ಅವರಿಗೆ ದಾಖಲೆ ಸಮೇತ ದೂರು ನೀಡಿದರು. ಮೇಲಾಧಿಕಾರಿಗಳ ಗಮನಕ್ಕೆ ತಂದು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆಯನ್ನು ಇಒ ನೀಡಿದರು. ಬಾಗೇಪಲ್ಲಿ ತಾಲೂಕಿನ ಚೇಳೂರಿನಲ್ಲಿ ಆಧಾರ್ ತಿದ್ದುಪಡಿ ಕೇಂದ್ರ ಆರಂಭಿಸಬೇಕು ಅಂತ ಪ್ರಜಾರಾಜ್ಯ ವೇದಿಕೆ ಮುಖಂಡರು ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ತಾಲೂಕಿನ ಚೇಳೂರಿನಲ್ಲಿ ಆಧಾರ್ ಕೇಂದ್ರ ತಿದ್ದುಪಡಿ ಇಲ್ಲದ ಕಾರಣ ಆಧಾರ್ ತಿದ್ದುಪಡಿ ಮಾಡಿಸಲು ತುಂಬ ತೊಂದರೆ ಉಂಟಾಗಿತ್ತು. ಆದ್ದರಿಂದ ಇಂದು ಕರ್ನಾಟಕ ಪ್ರಜಾರಾಜ್ಯ ವೇದಿಕೆ ವತಿಯಿಂದ ನಾಡ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ನಂತರ ಚೇಳೂರಿನಲ್ಲಿ ಆಧಾರ್ ಕೇಂದ್ರಗಳನ್ನು ತೆರೆಯಬೇಕೆಂದು ಒತ್ತಾಯಿಸಿ ಉಪ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಂತರ ಜಿಲ್ಲಾಧ್ಯಕ್ಷರಾದ ರಂಜಾನ್ ಮಾತನಾಡಿ, ಅತಿ ಬೇಗನೆ ಚೇಳೂರಿನಲ್ಲಿ ಆಧಾರ್ ಕೇಂದ್ರವನ್ನು ಪ್ರಾರಂಭಿಸದಿದ್ದರೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಚೇಳೂರಿನಲ್ಲಿ ಆಧಾರ್ ಕೇಂದ್ರ ತಿದ್ದುಪಡಿ ಕೇಂದ್ರ ಇಲ್ಲದ ಕಾರಣ ಪಕ್ಕದ ಪಾತ್ರಪಳ್ಳಿಗೆ ಹೋಗಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಹೋಗಬೇಕಾಗಿದೆ. ಇಲ್ಲಿನ ಜನರು ವಿದ್ಯಾರ್ಥಿಗಳು ಬಹಳ ತೊಂದರೆಯಾಗುತ್ತಿದೆ. ಶಾಲೆಗೆ ಸೇರಲು ಸಂಧ್ಯ ಸುರಕ್ಷಾ ಯೋಜನೆ, ವಿಧವಾ ವೇತನ, ಅಂಗವಿಕಲ, ಇತರೆ ಸರ್ಕಾರಿ ಸೌಲಭ್ಯಗಳಿಗೆ ಆಧಾರ್ ಕಾರ್ಡ್ ಕೇಳುತ್ತಾರೆ. ಪ್ರತಿಯೊಂದು ಸೌಲಭ್ಯಗಳಿಗೂ ಆಧಾರ್ ಕಾರ್ಡ್ ಬೇಕಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ 5/7/19 ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮನವಿ ಪತ್ರ ಕೂಡ ನೀಡಿರುತ್ತೇವೆ. ಆದರೂ ಆಧಾರ್ ಕಾರ್ಡ್ ಕೇಂದ್ರ ಪ್ರಾರಂಭಿಸುವುದಿಲ್ಲ. ಆದ್ದರಿಂದ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಬ್ಯಾಂಕ್ ಅಂಚೆ ಕಚೇರಿಯಲ್ಲಿ ಆಧಾರ್ ಕೇಂದ್ರಗಳು ತೆರೆದು ಸಾರ್ವಜನಿಕ ಅನಾನುಕೂಲಗಳನ್ನು ಸರಿಪಡಿಸಲು ಸಂಬಂಧ ಡಬಸ್ಪೇಟೆಯಲ್ಲಿ ಖಾಸಗಿ ಬಸ್ ಮಾಲೀಕರು ಹಾಗೂ ಸರ್ಕಾರಿ ಬಸ್ಸಿನ ಚಾಲಕರು ವೇಳಾಪಟ್ಟಿ ವಿಷಯದಲ್ಲಿ ಸಾರ್ವಜನಿಕರ ಎದುರಿನಲ್ಲೇ ಕಿತ್ತಾಟ ನಡೆಸಿದ್ದಾರೆ. ಡಾಬಸ್ಪೇಟೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ ಮಾಲೀಕರು ಹಾಗೂ ಸರ್ಕಾರಿ ಬಸ್ ಕಂಡಕ್ಟರ್ ಬಸ್ ವೇಳಾಪಟ್ಟಿ ವಿಷಯದಲ್ಲಿ ಸಾರ್ವಜನಿಕರ ಮುಂದೆಯೇ ಬೀದಿರಂಪಕ್ಕೆ ಮುಂದಾದ ಘಟನೆ ಡಾಬಸ್ಪೇಟೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಡಾಬಸ್ಪೇಟೆಯಿಂದ ಎಸ್ಎಂಟಿ ಖಾಸಗಿ ಬಸ್ 4:00 ಮಾಗಡಿಗೆ ಹೊರಡಬೇಕಿದ್ದು ಅದೇ ವೇಳೆಗೆ ತುಮಕೂರಿನಿಂದ ಮಾಗಡಿಗೆ ಹೊರಡುವ ಕೆಎಸ್ಆರ್ಟಿಸಿ ಬಸ್ ಕೂಡ ಅದೇ ವೇಳೆಗೆ ಬಂದು ನಮ್ಮ ಖಾಸಗಿ ಬಸ್ಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಖಾಸಗಿ ಬಸ್ ಮಾಲೀಕ ಡಾಬಸ್ಪೇಟೆ ನಿಯಂತ್ರಣಾಧಿಕಾರಿ ಮುಂದೆಯೇ ಸರ್ಕಾರಿ ಬಸ್ ಕಂಡಕ್ಟರ್ಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಈ ಬಗ್ಗೆ ನಮ್ಮ ಸರ್ಕಾರಿ ಬಸ್ಗಳು ಯಾವ ವೇಳೆಯಲ್ಲಿ ಬೇಕಾದರೂ ಬರುತ್ತೇವೆ ಎಂದು ಸರ್ಕಾರಿ ಬಸ್ ಕಂಡಕ್ಟರ್ ಖಾಸಗಿ ಬಸ್ ಮಾಲೀಕನ ಮೇಲೆ ಸಾರ್ವಜನಿಕರ ಸಮ್ಮುಖದಲ್ಲಿಯೇ ತಿರುಗಿಬಿದ್ದರು. ಈ ವೇಳೆ ಮಾತನಾಡಿದ ಖಾಸಗಿ ಬಸ್ ಮಾಲೀಕ ಮೃಳಸಿದ್ದಯ್ಯ, ಇಂದಿನ ಕಾಲದಲ್ಲಿ ಖಾಸಗಿ ಬಸ್ ರಸ್ತೆಯಲ್ಲಿ ಓಡಾಡಿಸುವುದೇ ಕಷ್ಟಕರವಾಗಿದೆ. ಆರ್ಟಿಒ ಅಧಿಕಾರಿಗಳು ಕೊಟ್ಟಿರುವ ವೇಳಾಪಟ್ಟಿಗೆ ನಮ್ಮ ಬಸ್ ಡಬಸ್ಪೇಟೆಯಿಂದ ಹೊರಡುತ್ತದೆ. ಆದರೆ ಸರ್ಕಾರಿ ಬಸ್ಗೆ ನೀಡಿರುವ ವೇಳಾಪಟ್ಟಿ ಮರೆತು ಅವರಿಗೆ ಇಷ್ಟ ಬಂದಂತೆ ಡಬಸ್ಪೇಟೆಯಿಂದ ಹೊರಡುತ್ತಾರೆ. ಅದು ಸಾಲದು ಎಂಬಂತೆ ರೋಡ್ನಲ್ಲಿ ಮಾಗಡಿಯವರೆಗೂ ನಮ್ಮ ಬಸ್ಗೆ ಚಮಕಾಯಿಸುವುದರ ಮೂಲಕ ಗೂಂಡಾಗಿರಿಗೆ ಮುಂದಾಗುತ್ತಾರೆ. ಸಂಬಂಧಪಟ್ಟವರು ಅವರಿಗೂ ಸಹ ಕೊಟ್ಟಿರುವ ಸಮಯಕ್ಕೆ ಹೊರಟರೆ ನಮಗೆ ಯಾವ ತೊಂದರೆಯೂ ಸಹ ಇಲ್ಲ. ಮೇಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು. 4:00 ಪರ್ಮಿಟ್ ತಗೊಂಡು ನಾನು ರಾಮನಗರ ಆರ್ಟಿ ಆಫೀಸಲ್ಲಿ ಸಾರಿಗೆ ಇಲಾಖೆಯಲ್ಲಿ ನಾನು ತಾಂಡ ಕೊಟ್ಟೆ. ನಾನು ಸ್ವಂತ ಪರ್ಮಿಟ್ ಬಡವ, ನಾನು ಬಡವ ಜಾಸ್ತಿ ಇಟ್ಕೊಂಡು ಟ್ಯಾಕ್ಸ್ ಬರ್ಸಕ್ಕೆ ನನ್ನ ಕೈಲಾಗ್ತಾಯಿಲ್ಲ. ಪ್ರತಿನಿತ್ಯ ನನ್ನ ಮೇಲೆ ದೌರ್ಜನ್ಯ ಮಾಡಿ ಗಲಾಟೆ ಮಾಡಿ ನಿನ್ನ ಒಳಿಕಾಕುತ್ತೀವಿ, ನಿನಗೆ ಕಂಪ್ಲೇಂಟ್ ಕೊಡ್ತೀವಿ, ನಿನ್ನ ಇದು ಮಾಡ್ತೀವಿ, ಹೊಡಿತೀವಿ, ಬಡಿತೀವಿ ಅಂತ ಹೇಳ್ಬಿಟ್ಟು ನಾವು ಗೌರ್ಮೆಂಟ್ ಆಗಿ ಬಸ್ಸು ನೀನೇನು ಬಸ್ಸು ಈಗ 3:40 ಬಂದು 3:55 ಬಿಟ್ಟವನೆ. ನಿಮ್ಮ ಪರ್ಮಿಟ್ ಇರೋದೆ? ನಮ್ಮ ಪರ್ಮಿಟ್ 4 ಗಂಟೆಗೆ. ಅದಕ್ಕೆ ಏನು ಗಲಾಟೆ ನಡೀತಾ ಇದೆ? ಏನು ಹೇಳ್ತಾ ಇದ್ರು ಗಾಡಿ ಮುಂದೆ? ಅವ್ರು ಹೇಳ್ತಾರೆ ಹೋಗಪ್ಪ ನಮ್ಮ ಟೈಮ್ ಆಯ್ತು ಅಂತ ಅಂದ್ರು.
ನನ್ನ ಇಷ್ಟ ಸರ್ಕಾರಿ ಗಾಡಿ ನೀನು ಯಾರು ಕೇಳೋಕ್ಕಿಂತ ದೌರ್ಜನ್ಯ ಮಾಡ್ತಾರೆ ಕಂಡಕ್ಟರ್ ನನ್ನ ಮೇಲೆ, ನನ್ನ ಮೇಲೆ ದೌರ್ಜನ್ಯ ಮಾಡಿಬಿಟ್ಟು ಇಲ್ಲಿ ಕಿತಾಪತಿ ಮಾಡಿ ನನಗೆ ಪ್ರತಿನಿತ್ಯನೂ ಇದೇ ಕಿರಿಕ್ ಕೊಡ್ತಾವ್ರೆ. ನಾನು ಗಾಡಿ ಓಡಿಸೋಕ್ಕೋದಿಲ್ಲ, ಪಾರಿಡಾಲ್ ಕುಡಬೇಕು ಇಲ್ಲ ವಿಷಯ ಕುಡಬೇಕು. ಹೌದು, ಅವ್ರ ಟೈಮ್ಗೆ ಅವರು ನಾಲ್ಕು ಹತ್ತಕ್ಕೆ ಟೈಮ್ ಇದೆ, ಅವ್ರದ್ದು ನಾಲ್ಕು ಹತ್ತಕ್ಕೆ ಬಂದವಲ್ಲಿ ನಾನು 4 ಗಂಟೆಗೆ. ಏನೇ ಆಗಲಿ, ಖಾಸಗಿ ಬಸ್ ಹಾಗೂ ಸರ್ಕಾರಿ ಬಸ್ ಸಿಬ್ಬಂದಿಗಳು ತಮ್ಮ ತಮ್ಮ ಸ್ವಾರ್ಥ ಸಾಧನೆಗಾಗಿ ಈ ರೀತಿ ರಸ್ತೆಗಳಲ್ಲಿ ಸಾರ್ವಜನಿಕರ ಎದುರೇ ರಂಪಾಟ ಕೇಳಿದರೆ ಸಾರ್ವಜನಿಕರ ಪಾಡೇನು ಎಂಬುದು ಸ್ಥಳೀಯರ ಪ್ರಶ್ನೆಯಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ಒಂದಿನಗಳೊಂದಿಗೆ ಧನು.